ಕ್ಯಾಸಿನಿಗೆ ಡ್ರಾ ಮಾಡ್ಕೋಬೇಕಂತ ಒಂದು ಗೃಹ ಸಚಿವರಿಗೆ ನಾವು ಮನವಿ ಮಾಡಿದ್ವಿ. ಅದನ್ನು ಮೊದಲೇದಾಗಿ ಇನ್ನೂ ಇನ್ಕ್ವೈರಿ ಹಂತದಲ್ಲಿದೆ. ಬಹುಶಃ ನಾನು ತಿಳಿದ ಮಟ್ಟಿಗೆ ಅಲ್ಲಿ ಸರ್ಕಾರ ಲೋಕಲ್ ಡಿಸಿಷನ್ ತಗೋಬೋದು. ಅದನ್ನು ನಾನು ಸರ್ಕಾರ ಮಟ್ಟಕ್ಕೆ ಹೋಗೋದು ಜರುತ್ತಿಲ್ಲ. ಇಲ್ಲಿ ಇಲ್ಲೇ 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 ಪೊಲೀಸ್ ಎಫ್ ಐ ಆರ್ ಆದ ನಂತರ ಚಾರ್ಜ್ ಶೀಟ್ ಆದ ನಂತರ ಅದನ್ನು ನಾವು ವಿವರ ಅಂತಿರಲ್ಲ. ಚಾರ್ಜ್ ಶೀಟ್ ಪೂರ್ವದಲ್ಲಿ ಇಲ್ಲೇ ನಾವು ನಿರ್ಣಯ ತಗೋಬೋದು. ಇನ್ನು ನಮ್ಮ ಇಲ್ಲೇ ಡಿಸ್ಟ್ರಿಕ್ಟ್ ಲೆವೆಲ್ ಅದ ನೋಡೋಣ. ಟೈಗರ್ ಅಲ್ಲ ಬಿಲ್ಲಿ ಗ್ಯಾಂಗ್ ಅಂತ ಬಿಲ್ಲಿ ಗ್ಯಾಂಗ್ ಅದು. ಅದನ್ನೆಲ್ಲ ಮಟ್ಟ ಹಾಕಿ ಪೊಲೀಸ್ ಕೆಲಸ ಮಾಡ್ತಾರೆ. ಸಭೆಯಲ್ಲಿ ಮೊದಲೇದಾಗಿ ಕೊರೋನಾ ಬಗ್ಗೆ ಚರ್ಚಿಸಿ ಜಿಲ್ಲೆವಾರು ತಾಲೂಕುವಾರು ನಾವು ರಿವ್ಯೂ ಮಾಡಿದ ನಂತರ ಕಳೆದ ಮೂರ್ನಾಲ್ಕು ತಿಂಗಳಿಂದ ಭಾಳಷ್ಟು ಕಠಿಣವಾಗಿ ಜಿಲ್ಲೆಯಲ್ಲಿ ಹರಿದಂಥ ಕೊರೋನಾ ಇವತ್ತು ಸ್ವಲ್ಪ ಮಟ್ಟಿಗೆ ಹತೋಟಿ ಬಂದಂತೆ ಅನ್ನಿಸ್ತದೆ. ಬಟ್ ಆದರೂ ನಮ್ಮ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ, ಹತೋಟಿ ಬಂದಕ್ಕೆ ಮೈ ಮೇರಿಬಿಟ್ಟು ಅದು ಸೀರಿಯಸ್ ಆಗಿ ಪ್ರತಿ ಮೊದಲು ಹೇಗಿರುತ್ತೆ ಹಾಗೆ ಥರ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕುವಾರು ಕೋವಿಡ್ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ನೀಡುವಂಥ ಕಾರ್ಯವೈಖರಿ ಬಗ್ಗೆ ನಾವು ರಿಪೋರ್ಟ್ ಮಾಡ್ತಿದ್ದೆ. ಮತ್ತು ಇನ್ನೊಂದು 8-10 ಮತ್ತೆ ಮೀಟಿಂಗ್ ಕರೆದು ಪ್ರತಿ ರಿವ್ಯೂ ಮಾಡ್ಕೊಂಡು ಮೊದಲನೇದಾಗಿ ಕೊರೋನಾ ಬಗ್ಗೆ ನಾವು ಜಿಲ್ಲೆಯಲ್ಲಿ ಫಸ್ಟ್ ಮೀಟಿಂಗ್ ಮಾಡಿ ಒಂದು ಒಳ್ಳೆ ರೀತಿಯಿಂದ ಆರೋಗ್ಯ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಎಲ್ಲ ಸರಿಯಾಗಿ ಮತ್ತು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲರೂ ಕೂಡಿ ಒಂದು ಚೆನ್ನಾಗಿ ಜಿಲ್ಲೆಯಲ್ಲಿ ಒಂದು ಒಳ್ಳೆ ರೀತಿಯಿಂದ ಒಂದು ಮಾಡಿದಕ್ಕೆ ಹೆಮ್ಮೆಯಿಂದ ಇವತ್ತು ಒಂದು ಮಟ್ಟಕ್ಕೆ ಬಂದಂತೆ ಹೇಳ್ಬೋದು. ಎಸ್.